ಯುಪಿಯಲ್ಲಿ ಹಿಂಸಾಚಾರ, ಪ್ರಿಯಾಂಕಾ ಬಂಧನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಯುಪಿಯಲ್ಲಿ ಹಿಂಸಾಚಾರವನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ, ಪಂಜಿನ ಮೆರವಣಿಗೆಯನ್ನ ಹೊರಟಿದ್ದಾರೆ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ ಉಳಿದಂತಹ ನಾಯಕರೆಲ್ಲರೂ ಕೂಡ ಪಂಜಿನ ಮೆರವಣಿಗೆ ಮೂಲಕ ಯುಪಿಯಲ್ಲಿ ಹಿಂಸಾಚಾರವನ್ನ ಖಂಡಿಸಿ ಜೊತೆಗೆ ಪ್ರಿಯಾಂಕಾ ಅವರ ಬಂಧನ ಖಂಡಿಸಿ ಇದೀಗ ಪಂಜಿನ ಮೆರವಣಿಗೆಯನ್ನ ಹೊರಟಿದ್ದಾರೆ. ಇದು ಬೆಂಗಳೂರಿನ ಚಿತ್ರಣ. ಯುಪಿಯಲ್ಲಿ ಹಿಂಸಾಚಾರ ಮತ್ತು ಪ್ರಿಯಾಂಕಾ ಬಂಧನಕ್ಕೆ ಕಾಂಗ್ರೆಸ್ ಧರಣಿ ಕುಳಿತಿದೆ, ಪಂಜಿನ ಮೆರವಣಿಗೆಯನ್ನು ಹೊರಟಿದೆ ಕಾಂಗ್ರೆಸ್ ಬೆಂಗಳೂರಿನಲ್ಲಿ. ಕಾಂಗ್ರೆಸ್ನಿಂದ ರಾಜಭವನಕ್ಕೆ ಪಂಜಿನ ಮೆರವಣಿಗೆ ಸಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇನ್ನು ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಕರೆಲ್ಲರೂ ಕೂಡ ಇದ್ದಾರೆ. ಯುಪಿಯಲ್ಲಿ ಹಿಂಸಾಚಾರ ಮತ್ತು ಪ್ರಿಯಾಂಕಾ ಬಂಧನಕ್ಕೆ ಆಗ್ರಹಿಸಿ ಈಗ ಇಲ್ಲಿ ಪಂಜಿನ ಅಂದರೆ ಆ ಒಂದು ಅದನ್ನು ವಿರೋಧಿಸಿ ಪಂಜಿನ ಮೆರವಣಿಗೆಯನ್ನು ಹೊರಟಿದ್ದಾರೆ ಕಾಂಗ್ರೆಸ್ನಿಂದ ರಾಜಭವನದ ಕಡೆಗೆ. ಕಾಂಗ್ರೆಸ್ನಿಂದ ರಾಜಭವನಕ್ಕೆ ಪಂಜಿನ ಮೆರವಣಿಗೆ ಹೊರಟಿದೆ, ಕಾರಣ ಯುಪಿಯ ಹಿಂಸಾಚಾರ ಮತ್ತು ಪ್ರಿಯಾಂಕಾ ಅವರ ಬಂಧನ ಖಂಡಿಸಿ ಇದೀಗ ಪಂಜು ಹಿಡಿದು ರಾಜಭವನದತ್ತ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೊತೆಗೆ ಉಳಿದಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಹೊರಟಿದ್ದಾರೆ. ಡೌನ್ ಡೌನ್ ಬಿಜೆಪಿ ಅನ್ನೋ ಘೋಷಣೆಗಳೊಂದಿಗೆ ಯುಪಿಯ ಉತ್ತರ ಪ್ರದೇಶದಲ್ಲಿ ಆಗ್ತಿರೋ ಹಿಂಸಾಚಾರ ಮತ್ತು ಪ್ರಿಯಾಂಕಾ ಬಂಧನವನ್ನು ಖಂಡಿಸಿ ಕಾಂಗ್ರೆಸ್ ಧರಣಿ ಮಾಡ್ತಾ ಇದೆ. ಪಂಜಿನ ಮೆರವಣಿಗೆ ಹೊರಟಿದೆ ಕಾಂಗ್ರೆಸ್ ಕಡೆಯಿಂದ, ಅಂದರೆ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರೆಲ್ಲರೂ ಕೂಡ ರಾಜಭವನಕ್ಕೆ ಪಂಜಿನ ಮೆರವಣಿಗೆಯ ಮೂಲಕ ಹೋಗ್ತಾ ಇದ್ದು ಡೌನ್ ಡೌನ್ ಬಿಜೆಪಿ ಅನ್ನೋ ಘೋಷವಾಕ್ಯಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಬ್ಯಾರಿಕೇಡ್ ಕೂಡ ಹಾಕಿದ್ದಾರೆ. ಮತ್ತೊಂದು ಕಡೆ ಭದ್ರತೆಗೋಸ್ಕರ ರಾಜಭವನದ ಮುಂಭಾಗದಲ್ಲಿ ಬ್ಯಾರಿಕೇಡ್ ಹಾಕಿ ಹಲವಾರು ಪೊಲೀಸರು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಪಂಜಿನ ಮೆರವಣಿಗೆ ಒಂದು ಕಡೆಯಿಂದ ಬರ್ತಾ ಇದೆ, ಘೋಷಣೆಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ರಕ್ಷಣೆಗೋಸ್ಕರ ಭದ್ರತೆಗೋಸ್ಕರ ಬ್ಯಾರಿಕೇಡ್ ಹಾಕಿದ್ದಾರೆ. ಪ್ರಿಯಾಂಕಾ ಬಂಧನ ಖಂಡಿಸಿ ಮತ್ತು ಯುಪಿಎಲ್ ಆಗ್ತಾ ಇರೋ ಹಿಂಸಾಚಾರವನ್ನು ಖಂಡಿಸಿ ಕಾಂಗ್ರೆಸ್ ಕಡೆಯಿಂದ ರಾಜಭವನಕ್ಕೆ ಪಂಜಿನ ಮೆರವಣಿಗೆ ಹೊರಡಲಾಗಿದೆ. ಡೌನ್ ಡೌನ್ ಬಿಜೆಪಿ ಅನ್ನೋ ಘೋಷವಾಕ್ಯಗಳು ಕೂಡ ಜೋರಾಗಿದ್ದು ಟ್ರಾಫಿಕ್ ಜಾಮ್ ಒಂದು ಕಡೆ, ಇವರ ಈ ಒಂದು ಮೆರವಣಿಗೆ ಧರಣಿಯ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಪಾಪ ಮನೆಗೆ ಹೋಗೋರು ಸಿಗಾಕೊಂಡಿದ್ದಾರೆ ಟ್ರಾಫಿಕ್ನಲ್ಲಿ. ಇನ್ನು ರಾಜಭವನದ ಮುಂಭಾಗ ಭದ್ರತೆಗೋಸ್ಕರ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸೋದಾಗಿರ್ಬೋದು, ಅಂದರೆ ಹೆಚ್ಚಿನ ಭದ್ರತೆಗೋಸ್ಕರ ಬ್ಯಾರಿಕೇಡ್ ಹಾಕಿ ಹಲವಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನಿಯೋಜನೆಗೊಂಡಿದ್ದಾರೆ. ಪ್ರಿಯಾಂಕಾ ಬಂಧನ ಮತ್ತೊಂದು ಕಡೆ ಯುಪಿಎಲ್ ಆಗ್ತಾರೋ ಹಿಂಸಾಚಾರ ಇವೆಲ್ಲವನ್ನು ಖಂಡಿಸಿ ಕಾಂಗ್ರೆಸ್ ಪಂಜಿನ ಮೆರವಣಿಗೆ ಹೊರಟಿದೆ ರಾಜಭವನದ ಕಡೆಗೆ. ಈಗ ರಾಜಭವನದ ಮುಂಭಾಗದಲ್ಲೂ ಕೂಡ ಭದ್ರತೆಗೋಸ್ಕರ ಪೊಲೀಸರಿದ್ದಾರೆ.
ಬೆಳಗ್ಗೆ ಹಾಕೋಕೆ ಬಂದಿದೆ ಕಾಂಗ್ರೆಸ್ ಕಡೆಯಿಂದ ಕಾರ್ಯಕರ್ತರು ಸಿದ್ದರಾಮಯ್ಯ ಡಿಕೆಶಿ ಅವರೆಲ್ಲರ ನೇತೃತ್ವದಲ್ಲಿ ಬಂದಿದ್ದಾರೆ ಈಗ ಅದನ್ನ ಅಡ್ಡ ಹಾಕ್ತಾ ಇದ್ದಾರೆ ಪೊಲೀಸರು ಗಮನಿಸ್ತಾ ಇರಬಹುದು ಒಂದು ಕಡೆ ಟ್ರಾಫಿಕ್ ಜಾಮ್ ಮಗದೊಂದು ಕಡೆ ರಾಜಭವನದೊಳಗೆ ಎಂಟ್ರಿ ಆಗದಂತೆ ಪೊಲೀಸರು ಈಗ ತಡೆ ಹಿಡಿದಿದ್ದಾರೆ ಆಗ್ತಾರೋ ಹಿಂಸಾಚಾರ ಪ್ರಕರಣ ಮತ್ತು ಪ್ರಿಯಾಂಕಾ ಅವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರ ಸಮೇತ ರಾಜಭವನಕ್ಕೆ ಪಂಜಿನ ಮೆರವಣಿಗೆಯನ್ನ ಹೊರಟಿದ್ದಾರೆ ಈಗಾಗಲೇ ಬಂದು ತಲುಪಿದೆ ರಾಜಭವನದ ಮುಂಭಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಕೂಡ ಅವರನ್ನ ತಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೂ ಬಿಡ್ತಾ ಇಲ್ಲ ನೋಡಿ ಅಲ್ಲಿ ಮಹಿಳೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಬ್ಯಾರಿಕೇಡ್ ಅನ್ನ ತಳ್ಳಿ ಒಳಗೆ ಹೋಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಬ್ಯಾರಿಕೇಡ್ ಗಳನ್ನ ಹಾಕಿ ಮಹಿಳಾ ಪೊಲೀಸರಾಗಿರಬಹುದು ಎಲ್ಲಾ ಪೊಲೀಸರು ಕೂಡ ಈಗ ಉತ್ತರ ಪ್ರದೇಶದಲ್ಲಿ ಆಗ್ತಾರೋ ಹಿಂಸಾಚಾರ ಪ್ರಕರಣ ಮತ್ತು ಪ್ರಿಯಾಂಕಾ ಬಂಧನವನ್ನ ಖಂಡಿಸಿ ಕಾಂಗ್ರೆಸ್ ಧರಣಿಯ ಜೊತೆಗೆ ಪಂಜಿನ ಮೆರವಣಿಗೆ ಕೂಡ ಹೊರಟಿದೆ ಪಂಜು ಲ್ಯಾಂಪ್ ಗಳನ್ನೆಲ್ಲ ಇಟ್ಕೊಂಡು ಡೌನ್ ಡೌನ್ ಬಿಜೆಪಿ ಅಂತ ಒಂದು ಘೋಷಣೆಗಳೊಂದಿಗೆ ರಾಜಭವನಗೆ ಮುತ್ತಿಗೆ ಹಾಕಲು ಎಲ್ಲವೂ ಪ್ರೀ ಪ್ಲಾನ್ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಕಾಂಗ್ರೆಸ್ನವರು ಬಂದಿದ್ದಾರೆ ಆದರೆ ಈಗ ರಾಜಭವನದ ಮುಂಭಾಗದಲ್ಲಿ ಒಳಗೆ ಎಂಟ್ರಿ ಆಗದಂತೆ ಬ್ಯಾರಿಕೇಡ್ ಹಾಕಿದ್ದಾರೆ ಖಂಡಿಸಿ ಜೊತೆಗೆ ಯುಪಿಎಲ್ ಆಗ್ತಾ ಇರೋ ಹಿಂಸಾಚಾರವನ್ನ ಖಂಡಿಸಿ ಕಾಂಗ್ರೆಸ್ ಕಡೆಯಿಂದ ಪಂಜಿನ ಮೆರವಣಿಗೆಯನ್ನ ಹೊರಟಿದ್ದಾರೆ ರಾಜಭವನಕ್ಕೆ ಈಗಾಗಲೇ ತಲುಪಿದ್ದಾರೆ ಕೂಡ ಈಗ ರಾಜಭವನದ ಮುಂಭಾಗದಲ್ಲಿ ಸಕಲ ರೀತಿಯಲ್ಲೂ ಕೂಡ ಭದ್ರತೆಗೋಸ್ಕರ ಪೊಲೀಸರು ಹಲವು ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದು ಬ್ಯಾರಿಕೇಡ್ ಗಳನ್ನ ಹಾಕಿ ಅವ್ರನ್ನ ಒಳಗೆ ಬಿಡ್ತಾ ಇಲ್ಲ ಕಾಯ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ನವರು ಕೂಡ ಬಹಳ ಜೋರಾಗಿ ಘೋಷಣೆಗಳನ್ನ ಕೂಗೋದ್ರ ಮೂಲಕ ಡೌನ್ ಡೌನ್ ಬಿಜೆಪಿ ಅಂತ ಘೋಷಣೆಗಳೊಂದಿಗೆ ಅಲ್ಲಿ ಮಹಿಳಾ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಗಮನಿಸ್ತಾ ಇರ್ಬೋದು ಜೋರಾಗಿ ತಳ್ತಾ ಇದಾರೆ ಬ್ಯಾರಿಕೇಡ್ ನ ಒಳಗೆ ಹೋಗೋ ಸಲುವಾಗಿ ಆದ್ರೆ ಪೊಲೀಸರು ಬಿಡ್ತಾ ಇಲ್ಲ ಪೊಲೀಸರು ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಒಂದು ಭದ್ರತೆ ಅಥವಾ ರಕ್ಷಣೆಗೆ ಮುಂದಾಗಿದ್ದಾರೆ ಬಿಗಿ ಭದ್ರತೆಗೆ ಆದ್ರೆ ಪೊಲೀಸರ ಜೊತೆಗೆ ವಾಗ್ವಾದ ಕೇಳ್ತಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಗಮನಿಸ್ತಾ ಇರ್ಬೋದು ಬಟ್ ಯಾವುದಕ್ಕೂ ಜಗ್ತಾ ಇಲ್ಲ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಬಿಗಿಯಾಗಿ ಹಿಡಿದಿದ್ದಾರೆ ಒಳಗೆ ಹೋಗೋಕೆ ಬಿಡ್ತಾ ಇಲ್ಲ ಮಗದೊಂದು ಕಡೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಯಾವುದೋ ಮಾತಿನ ಚಕಮಕಿಯಲ್ಲೂ ಕೂಡ ತೊಡಗಿರುವಂತದ್ದನ್ನು ಗಮನಿಸ್ತಾ ಇದ್ರಿ ಪಂಜಿನ ಮೆರವಣಿಗೆಯನ್ನು ಹೊರಟಿದೆ
ಇದೆ. ಕಾಂಗ್ರೆಸ್ ಪ್ರಿಯಾಂಕಾ ಬಂಧನ ಮತ್ತು ಯುಪಿಯಲ್ಲಿ ಆಗ್ತಿರುವ ಹಿಂಸಾಚಾರವನ್ನು ಖಂಡಿಸಿ ಕಾಂಗ್ರೆಸ್ನಿಂದ ರಾಜಭವನಕ್ಕೆ ಪಂಜಿನ ಮೆರವಣಿಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಸದ್ಯದ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸೋದಾದ್ರೆ. ವಿಜಯ, ಮೊದಲನೇದಾಗಿ ಉತ್ತರ ಪ್ರದೇಶ ಅಂತ ಅಂದ್ರೆ ರೈತರ ಸಾವು ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನ ಏನು ಹೋಮ್ ಅರೆಸ್ಟ್ ಮಾಡಲಾಗಿತ್ತು. ಇದನ್ನ ಖಂಡಿಸಿ ಒಂದು ಕಾಂಗ್ರೆಸ್ ತನ್ನ ಒಂದು ಪ್ರತಿಭಟನೆಯನ್ನ ಅಥವಾ ರಾಜಭವನ ಚಲವನ್ನು ಹಮ್ಮಿಕೊಂಡಿರುವಂತದ್ದು, ಲೈಟ್ ಮಾರ್ಚ್ ಮಾಡುವ ಮೂಲಕವಾಗಿ ಒಂದು ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಿಂದ ರಾಜಭವನದವರೆಗೂ ಕೂಡ ಈ ಒಂದು ಜಾಥಾ ಬರ್ತಾ ಇರುವಂತದ್ದು. ಈಗ ಬಹುತೇಕ ಅರ್ಧ ದೂರದಷ್ಟು ಕ್ರಮಿಸಿರುವಂತಹ ಕಾಂಗ್ರೆಸ್ ನಾಯಕರುಗಳನ್ನ ಅಥವಾ ಜಾಥಾವನ್ನ ಪೊಲೀಸರು ಬ್ಯಾರಿಕೇಡ್ ಹಾಕುವ ಮೂಲಕ ಈಗಾಗಲೇ ತಡೆದು ನಿಲ್ಲಿಸಿದ್ದಾರೆ. ಅಲ್ಲಿ ಒಂದಷ್ಟು ಮಾತಿನ ಚಕಮಕಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ನಡೀತಾ ಇರುವಂತದ್ದು. ಈಗ ನಾವು ರಾಜಭವನದವರೆಗೆ ಹೋಗ್ಲಿಕ್ಕೆ ಅವಕಾಶ ಬೇಕೇ ಬೇಕನ್ನುವಂತ ಪಟ್ಟನ್ನು ಹಿಡಿದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳು ಪಟ್ಟು ಹಿಡಿದು ನಿಂತಿರುವಂತ ಕಾಣಿಸ್ತಾ ಇದೆ. ವಿದ್ಯಾ, ಓಕೆ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗೆ.